ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಹಬ್ಬದ ದಿನದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲ್ರೆಡಿ ಫ್ರೆಂಡ್ಸ್ ಎಡೆ ಎಲ್ಲ ತೊಗೊಂಡೋಗಿದ್ದಾರೆ ಕಲ್ಲತ್ರ. ಅಷ್ಟರಲ್ಲಿ ಇನ್ನು ಕೆಳಗಡೆ ಒಳಗಡೆ ಸ್ವಲ್ಪ ಕೆಲಸ ಇರ್ತಾ ಇತ್ತು. ಅಷ್ಟರಲ್ಲಿ ಅಮ್ಮ ಅವರೆಲ್ಲ ಹಬ್ಬಕ್ಕೆ ಬಂದಿದ್ದಾರೆ. ರಮ್ಯಾ, ಶಿವು, ನವೀನ್, ಅಮ್ಮ, ಅಥರ್ವ ಕೂಡ ಬಂದಿದ್ದಾನೆ ಹಬ್ಬಕ್ಕೆ. ಸೊ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ನಾದಿನೂ ಅಮ್ಮನೂ ಮಾತಾಡ್ತಾ ಇದ್ದಾರೆ. ಮಾತಾಡ್ತಾ ಅಡುಗೆ ಕೂಡ ಮಾಡ್ತಾ ಇದ್ದಾರೆ. ಚಿಕನ್ ಆ್ಯಕ್ಚುಲಿ ಎಡೆನ ತೊಗೊಂಡು ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲಿ ಮಾಡೋ ಹಾಗಿಲ್ಲ. ಸೊ ಅದನ್ನು ತೊಗೊಂಡು ಹೋದ್ಮೇಲೆ ಮಾಡ್ತಾ ಇರೋದು. ಇವಾಗ ಮಟನ್ ಎಲ್ಲ ಆಲ್ರೆಡಿ ಆಗಿದೆ. ಇವಾಗ ಚಿಕನ್ ಗ್ರೇವಿ ಕೂಡ ರೆಡಿ ಆಗ್ತಾ ಇದೆ. ಹಾಗೆ ಫ್ರೆಂಡ್ಸ್, ಅಲ್ಲಿ ಏನಂತ ಅಂದರೆ ಕಲ್ಲಿಗೆ ಎಡೆ ತೊಗೊಂಡು ಹೋಗಿದ್ದಾರಲ್ವಾ, ಅಲ್ಲಿ ಎಡೆ ಎಲ್ಲ ಇಡೋ ತನಕ ನಾವು ಇಲ್ಲಿ ಊಟಕ್ಕೆ ಬಡಿಸೋ ಹಾಗಿಲ್ಲ. ಆ ರೀತಿ ಶಾಸ್ತ್ರ ಇರೋದ್ರಿಂದ ಫಸ್ಟು ಅವರು ಬಂದ್ರಲ್ವಾ ಅಮ್ಮ ಅವರೆಲ್ಲ, ಅವ್ರಿಗೆ ಹಂಗಾಗಿ ಸ್ವಲ್ಪ ಊಟ ಬಡಿಸೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಟೀ ಕೊಟ್ಟಿದ್ದೀವಿ. ಟೀ ಎಲ್ಲ ಕುಡಿತಾ ಇದ್ದಾರೆ. ಅಷ್ಟರಲ್ಲಿ ಇನ್ನೇನೋ ಅಡುಗೆ ಕೂಡ ಚಿಕನ್ ಕೂಡ ರೆಡಿ ಆಗುತ್ತೆ. ಅಲ್ಲಿ ಪೂಜೆ ಎಲ್ಲ ಆಯಿತು ಅಂದ ತಕ್ಷಣ ಇಲ್ಲಿ ಊಟಕ್ಕೆ ಹಾಕ್ಬೋದು. ಹಾಗೆ ಇವರು ಮಾವನ ಹೆಂಡತಿ ಅತ್ತೆ ಆಗಬೇಕು, ಹಾಗೆ ಮಾವನ ಮಗಳು ಇವಳು ನಿಶ್ಚಿತ ಅಂತ ಹೇಳಿ ಇವಳನ್ನ ಆ್ಯಕ್ಚುಲಿ ಒಂದು ವಿಡಿಯೋದಲ್ಲಿ ತೋರಿಸಿದೆ. ಇಂಡಿಪೆಂಡೆನ್ಸ್ ಡೇ ದಿನ ಡ್ರೆಸ್ ಹಾಕಿರೋದು ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು ನೀವು ಕಲ್ಲತ್ರ ಹೋಗ್ತಾ ಇರೋ ಅಂಥ ವಿಡಿಯೋ ಇದು. ಇದು ಬಂದು ಕೆ ಆರ್ ನಗರ ಬಂದು ಟೌನು, ಇದು ಬಂದು ಹಳ್ಳಿ, ಕೆ ಆರ್ ನಗರ ಪಕ್ಕದಲ್ಲೇ ಇರ್ತಕ್ಕಂಥ ಬ್ಯಾಡ್ರಳ್ಳಿ ಅಂತ ಅಂದ್ಬಿಟ್ಟು. ಸೊ ನಮ್ಮ ಕುಲದವರು ಏನಿರ್ತಾರೆ ಈ ಮಕ್ಕಿ ಹಬ್ಬ ಮಾಡೋ ಅಂಥವ್ರು, ಎಲ್ಲರೂ ಕೂಡ ಅವ್ರ ಫ್ಯಾಮಿಲಿದು ನಾವು ಕಲ್ಲುಗಳನ್ನ ಉಯಿಸೋ ಅಂಥದ್ದು ಒಂದು ಪದ್ಧತಿ ಇದೆ. ಏನಂತಂದರೆ ಗಂಡ ಅಥವಾ ಹೆಂಡತಿ ಯಾರು ಫಸ್ಟು ತೀರೋಗ್ತಾರೆ ಅವಾಗ ಒಂದು ಕಲ್ಲನ್ನು ಉಯಿಸ್ಬಿಟ್ಟು ಅಲ್ಲಿ ಗಂಡ ಹಾಗೆ ಹೆಂಡತಿ ಇಬ್ಬರದ್ದು ಚಿತ್ರಗಳನ್ನು ಬಿಡಿಸ್ತಾರೆ. ಸೊ ಅದೇ ಕಲ್ಲುಗಳನ್ನ ನೆಟ್ಟು ಪೂಜೆ ಎಲ್ಲ ಮಾಡಿ ಹಬ್ಬದ ದಿನ ಅದ್ರ ಮುಂದೆನೇ ಎಲ್ಲ ಎಡೆನ ಇಡಬೇಕಾಗುತ್ತೆ. ಸೊ ನೋಡಿ, ಆ ಊರಲ್ಲಿ ಯಾರ್ಯಾರು ಮಕ್ಕಿ ಹಬ್ಬ ಮಾಡ್ತಾರೆ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಅಲ್ಲಿಗೆ. ಹಂಗಾಗಿ ಇವಾಗ ಲೇಖನ ಹಾಗೆ ಅವರಪ್ಪ ಚಿಂಟು, ಜೀವಿತ್ ಎಲ್ಲರೂ ಕೂಡ ಬಂದಿದ್ದಾರೆ ಇಲ್ಲಿಗೆ. ಸೊ ಎಲ್ಲರೂ ಹೋಗ್ತಾ ಇದ್ದಾರೆ ನಡ್ಕೊಂಡು. ನೋಡಿ ಹೊಲದೊಳಗಡೆ ಇರೋದು ಹೆಂಗಿದೆ ಹೊಲ ಎಲ್ಲ, ಆ ಜಮೀನ್ ಹತ್ರ ಹೋಗಿರೋದು ನಮ್ಮದು ಜಮೀನುಗಳೇನಿದೆ. ಎಲ್ಲರೂ ಕೂಡ ಎಲ್ಲ ಫ್ಯಾಮಿಲಿಯವರು ಸೇರಿಸಿ ಯಾರ್ಯಾರು ಈ ಮಕ್ಕಿ ಹಬ್ಬನ ಮಾಡ್ತೀವಿ ಅವರು ಅವ್ರ ಕಲ್ಲುಗಳನ್ನು ಅಲ್ಲಿ ಹಾಕಿರೋದು ಸಾಲಾಗಿ ಒಂದು ಜಾಗದಲ್ಲಿ ಹಾಕಿದ್ದಾರೆ. ಸೊ ಎಲ್ಲ ಫ್ಯಾಮಿಲಿಯವ್ರು ಏನು ಮಾಡ್ತಾರೆ ಅಂತ ಅಂದರೆ ಇಲ್ಲಿ ಫಸ್ಟು ಹೋಗಿ ಬಾಳೆದೆಲೆ ಎಲ್ಲ ಹಾಸಿ ಅವ್ರವ್ರು ಮಾಡಿರ್ತಕ್ಕಂಥ ಅಡುಗೆಗಳೆಲ್ಲ ಏನಿದೆ ಅದನ್ನೆಲ್ಲ ಹಾಕ್ತಾರೆ. ಅನಂತರ ಫ್ಯಾಮಿಲಿಯಲ್ಲಿ ಏನು ಹಿರಿಕರು ಇರ್ತಾರೆ ಅವ್ರು ಮೂರು ಜನ ಅದು ಅನ್ನ ಎಲ್ಲ ತೊಗೊಂಡು ಫುಲ್ಲು ಸುತ್ತ ಕಲ್ಸುತ್ತ ಹಾಕ್ಕೊಂಡು ಬರೋವಂಥದ್ದು ನೋಡ್ತಾ ಇರ್ಬೋದು. ಎಷ್ಟು ಜನ ಹೋಗಿದ್ದಾರೆ ಅಂತ ಹೇಳಿ ಎಲ್ಲ ಫ್ಯಾಮಿಲಿಯಿಂದನೂ ಹೋಗಿದ್ದಾರೆ. ಸ್ಟಾರ್ಟಿಂಗಿಂದ ಹೇಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನು ಇವಾಗ ತೋರಿಸ್ತೀನಿ ನಿಮಗೆ. ನೋಡ್ತಾ ಇರ್ಬೋದು ಇವಾಗ ಕಲ್ಲ ಮೇಲೆ ಕಲ್ಲೆಲ್ಲ ತೊಳೆದು ಅದಕ್ಕೆ ಅರಶಿನ ಕುಂಕುಮ ವಿಭೂತಿ ಇಟ್ಟು ಬಾಳೆದೆಲೆ ಹಾಸಿ ಮನೆಯಿಂದ ಏನು ತೊಗೊಂಡು ಹೋಗಿರ್ತಾರೆ ಅಡುಗೆಗಳು ಅದನ್ನೆಲ್ಲ ಬಡಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಯಜಮಾನರು ಹಾಗೆ ನಮ್ಮ ಮೈದ ಇಬ್ಬರು ಬಡಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ಅರಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ ಕಲ್ಲಿಗೆ. ಈ ರೀತಿ ಪ್ರತಿಯೊಂದು ನಾವೇನು ಅಡುಗೆ ತೊಗೊಂಡು ಹೋಗಿರ್ತೀವಿ, ಅಡುಗೆ ಆಗಿರ್ಬೋದು ಮತ್ತು ಹಣ್ಣುಗಳು, ಸ್ವೀಟು, ಪ್ರತಿಯೊಂದು ಇಡಬೇಕಾಗುತ್ತೆ. ಅದರ ಜೊತೆಗೆ ಚಕ್ಲಿ, ಕೆಲವೊಂದು ವಡೆ, ಕೆಲವೊಂದು ಅಡುಗೆಗಳು ಏನು ಮಾಡಿರ್ತೀವಿ ಅದು, ಹಾಗೆ ಬೇಕ್ರಿ ಸ್ವೀಟ್ ಕೂಡ ತೊಗೊಂಡು ಬಂದಿರ್ತಾರೆ. ಎಲ್ಲರೂ ಅವ್ರವ್ರದ್ದು ಫ್ಯಾಮಿಲಿದು ಅವ್ರವ್ರ ಕಲ್ಲು ಯಾರು ಇಟ್ಟಿರ್ತಾರೆ ಎಲ್ಲರೂ ಅವ್ರ ಕಲ್ಲುಗಳ ಮುಂದೆ ಎಡೆಯನ್ನು ಇಡೋವಂಥದ್ದು. ಎಲ್ರಿಗೂ ಒಂದೇನು ಆಶ್ಚರ್ಯನೋ ಎಲ್ರಿಗೂ ಗೊತ್ತಿರುತ್ತೆ ಅವ್ರ ಕಲ್ಲು ಯಾವುದು ಅಂತ ಹೇಳಿಬಿಟ್ಟು, ಯಾಕಂದರೆ ಫುಲ್ ಸಾಲಾಗಿಟ್ಟಿರ್ತದೆ, ಕನ್ಫ್ಯೂಷನ್ ಆಗಲ್ವಾ ಅಂತ ಹೇಳಿ. ಆ ಥರ ಏನಿಲ್ಲ, ಪ್ರತಿಯೊಬ್ಬರಿಗೂ ನೆನಪಿರುತ್ತೆ. ಏನಕ್ಕಂತ ಅಂದರೆ ನೆಕ್ಸ್ಟ್ ಏನಾದರೂ ಕಲ್ಲುಗಳು ಹಾಕಿದ್ರೂ ಹಿಂದೆ ಮುಂದೆ ಆ ಥರ ಹಾಕ್ತಾರೆ, ಜಾಗ ಬದಲಾಯಿಸೋದಿಲ್ಲ. ಇವಾಗ ಒಂದೊಂದಾಗಿ ಮನೆಯಿಂದ ತೊಗೊಂಡು ಹೋಗಿರೋದೆಲ್ಲನೂ ಇಡ್ತಾ ಇದ್ದಾರೆ. ಲೇಖನ ಹೆಲ್ಪ್ ಮಾಡ್ತಾ ಇದ್ದಾಳೆ ಅವರಪ್ಪಂಗೆ. ಪ್ರತಿಯೊಬ್ಬರು ಅದೇ ರೀತಿ ಮಾಡ್ತಾ ಇದ್ದಾರೆ, ಅವ್ರ ಮನೆಯಿಂದ ತೊಗೊಂಡು ಬಂದಿರೋದೆಲ್ಲನೂ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಜೀವಿತ ಚಿಂಟು ಅವರೆಲ್ಲ ಹಿಂದೆ ನಿಂತಿದ್ದಾರೆ. ಹಾಗೆ ಪ್ರತಿಯೊಬ್ಬರು ಅವ್ರವ್ರ ಕಲ್ಲು ಮುಂದೆ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಎಷ್ಟು ಲೆಂತಿಯಾಗಿದೆ ಕಲ್ಲುಗಳು ಇಟ್ಟಿರೋದು ಅಂತ ಹೇಳಿಬಿಟ್ಟು. ಅಲ್ಲಿಂದ ಇಲ್ಲಿವರೆಗೂ ಲೆಫ್ಟಿಂದ ರೈಟ್ವರೆಗೂ ತುಂಬ ಉದ್ದಕ್ಕೆ ಇಟ್ಟಿರ್ತಕ್ಕಂಥದ್ದು ಅದು ಹೊಲ ನೋಡಿ, ಬೆಳೆ ಎಲ್ಲ ಬೆಳೆದಿದ್ದಾರೆ ಸುತ್ತ. ಇದೆಲ್ಲ ಸ್ಟಾರ್ಟಿಂಗ್ ಒತ್ಕೊಂಡು ಬರ್ತಾ ಇರೋದು, ಅವ್ರವ್ರ ಕಲ್ಲತ್ರ ತೊಗೊಂಡು ಬಂದು ಇಡ್ತಾ ಇರೋದು.
ಆ್ಯಕ್ಚುಲಿ ಟೌನಲ್ಲಿ ಇರೋದಲ್ವಾ, ಕೆ ಆರ್ ನಗರದಿಂದ ಕುಕ್ಕೆ ಎಲ್ಲ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಮ್ಮನೆ ಬ್ಯಾಗ್ಗೆ ಹಾಕಿ ಕೊಟ್ಕೊಳ್ಸೋದು. ಬಟ್ ಊರಲ್ಲೇ ಇರೋರು ಏನು ಮಾಡ್ತಾರೆ ಅಂತ ಅಂದರೆ ಕುಕ್ಕೆಗೆ ತುಂಬಿಕೊಂಡು ಅದನ್ನು ಹೋಗ್ತಾರೆ. ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಇಟ್ಟಾಗಿದೆ, ಪೂಜೆ ಎಲ್ಲ ಧೂಪ ಹಾಕ್ತಾ ಇದ್ದಾರೆ. ಇವಾಗ ಚಿಂಟು ಕೂಡ ಧೂಪ ಹಾಕ್ತಾ ಇದ್ದಾಳೆ. ಎಲ್ಲರೂ ಪ್ರತಿಯೊಬ್ಬರೂ ಹಾಕಿದ್ದಾರೆ ನೋಡಿ, ಅವ್ರವ್ರ ಕಲ್ಗೆ. ತುಂಬ ಇಡೀ ಊರು ಯಾರ್ಯಾರು ಹಬ್ಬ ಮಾಡ್ತಾರೆ ಫ್ಯಾಮಿಲೀಸ್ ಎಲ್ಲರೂ ತೊಗೊಂಡು ಹೋಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದು ನೋಡೋಕ್ಕೂ ಕೂಡ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಷ್ಟು ಜನ ಇದ್ದಾರೆ ನೋಡಿ, ಎಲ್ಲ ಅವ್ರವ್ರ ಫ್ಯಾಮಿಲಿ ಕಲ್ಗೆ ಪೂಜೆ ಮಾಡ್ತಾ ಇದ್ದಾರೆ. ಲೇಖನ ಕೂಡ ಪೂಜೆ ಮಾಡ್ತಾ ಇದ್ದಾಳೆ. ಇದು ಬಂದು ಅವ್ರು ನಮ್ಮ ಮೈದ, ಹಾಗೆ ನಮ್ಮ ಮೈದನ ಮಗ ಇವರು ಪರಿ ಅಂತ, ಪರೀಕ್ಷಿತ್ ಅಂತ ಅವನು. ಜೀವಿತು ಎಲ್ಲ ನೋಡಿ, ಏನು ಸುತ್ತ ನೀರು ಹಾಕ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಎಲ್ಲ ಕೊಳ್ಳಿಯಲ್ಲಿ ಬೆಂಕಿ, ಹಾಗೆ ಅನ್ನ ಎಲ್ಲ ಏನೋ ಇರಿಕ್ರೆ ಎಲ್ಲರೂ ಬಂದುಬಿಟ್ಟು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಏನೋ ಅದು ಪದ್ಧತಿ ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಸಾಲಾಗಿ ನಿಂತಿದ್ದಾರೆ, ಎಲ್ಲರೂ ನೋಡ್ತಾ ಇದನ್ನು ನೋಡಿ. ಅಂದರೂ ಆಗಿನ ಕಾಲದಿಂದ ಮಾಡಿರ್ತಕ್ಕಂಥ ಆಚರಣೆಗಳೇ ಫ್ರೆಂಡ್ಸ್ ಒಂಥರ ಡಿಫ್ರೆಂಟ್, ಬಟ್ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್ ಇಲ್ಲಿ ಪೂಜೆ ಆಗೋವರೆಗೂ, ಹಾಗೆ ಫ್ರೆಂಡ್ಸ್ ಇಲ್ಲಿ ಎಡೆ ಎಲ್ಲನೂ ಇಟ್ಬಿಟ್ಟು ಆಮೇಲೆ ಅವ್ರು ಬರೋ ಸಮಯಕ್ಕೆ ನಮಗೆ ಫೋನ್ ಮಾಡ್ತಾರೆ, ಎಡೆ ಎಲ್ಲ ಇಟ್ಟಾಗಿದೆ ಅಂತ ಹೇಳಿಬಿಟ್ಟು ಆ ಸಮಯದಲ್ಲಿ ನಾವು ಅಲ್ಲಿ ಊಟ ಬಡಿಸೋದಕ್ಕೆ ಶುರು ಮಾಡಬೇಕು. ಇದು ಆ್ಯಕ್ಚುಲಿ ಫ್ರೆಂಡ್ಸ್ ಎಡೆ ಇಡಬೇಕಾದ್ರೆ ಅದು ವಿಡಿಯೋ ಸ್ವಲ್ಪ ಎಕ್ಸ್ಚೇಂಜ್ ಆಗಿದೆ, ಲೇಟ್ ಆಗಿದೆ. ಹಾಗಾಗಿ ನೋಡ್ತಾ ಇದ್ದೀರಲ್ಲ ಎಷ್ಟು ವೆರೈಟೀಸ್ ವೆರೈಟೀಸ್ ಏನೇ ಮಾಡಿರೋದನ್ನು ಪ್ರತಿಯೊಂದು ಫ್ಯಾಮಿಲಿಲೂ ಇಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಈ ರೀತಿ ತುಂಬ ಊರುಗಳಲ್ಲಿ ಮಾಡ್ತಾರೆ, ನಮ್ಮೂರಲ್ಲಿ ಅಂತ ಅಲ್ಲ, ಕೆ ಆರ್ ನಗರ ಸುತ್ತಮುತ್ತ ಸುಮಾರು, ಅದರಲ್ಲೂ ಮಕ್ಕೆ ಹಬ್ಬ ಅಂತ ಸ್ವಲ್ಪ ಜನ ಮಾಡ್ತಾರೆ, ಹಾಗೆ ಮಾರ್ಲಮ್ಮಿ ಹಬ್ಬ ಅಂತ ಕೂಡ ಮಾಡ್ತಾರೆ. ಮಕ್ಕೆ ಹಬ್ಬ ಬಂದು ಫ್ರೆಂಡ್ಸ್ ಈ ರೀತಿ ಕಲ್ಲತ್ರನೇ ತೊಗೊಂಡೋಗಿ ಎಡೆ ಇಡೋವಂಥದ್ದು, ಹಾಗೆ ಮಾರ್ಲಮ್ಮಿ ಹಬ್ಬ ಬಂದುಬಿಟ್ಟು ಮನೆಯಲ್ಲೇ ಮಾಡುವಂಥದ್ದು, ಬಟ್ಟೆ ಎಲ್ಲ ಇಟ್ಟು. ನನಗೆ ಆ್ಯಕ್ಚುಲಿ ಫ್ರೆಂಡ್ಸ್ ನನ್ನ ಅಮ್ಮನ ಮನೆ ಬಂದು ಮಾರ್ಲಮ್ಮಿ ಹಬ್ಬ ಮಾಡೋದು, ಅವರು ಆ್ಯಕ್ಚುಲಿ ಮನೆ ಒಳಗಡೆ ಮಾಡೋದು, ಅವ್ರು ಎಲ್ಲಿರ್ತಾರೆ ಆ ಜಾಗದಲ್ಲಿ. ಬಟ್ ಈ ಮಕ್ಕೆ ಹಬ್ಬ ಮಾಡೋರು ಅವರೆಲ್ಲೇ ಮೈಸೂರಲ್ಲೇ ಇರಲಿ ಬೆಂಗಳೂರಲ್ಲೇ ಇರಲಿ ಎಲ್ಲೇ ಇರಲಿ, ಬಟ್ ಅವ್ರ ಹಬ್ಬದ ದಿನ ಊರಿಗೆ ಬಂದು ಈ ರೀತಿ ಅವ್ರ ಕಲ್ಗಳು ಏನಿದೆ ಮಕ್ಕೆ ಕಲ್ಲು ಅಲ್ಲಿಗೆ ಹೋಗಿ ಎಡೆನ ಇಡೋವಂಥದ್ದು ಪದ್ಧತಿ. ಸೊ ಈ ಹಬ್ಬನ ಮಾತ್ರ ಯಾರು ಹೊರಗಡೆ ಇದ್ರೂ ಎಲ್ಲರೂ ಊರಿಗೆ ಬಂದು ಮಾಡಲೇಬೇಕು, ಎಲ್ಲೇ ಸೆಟಲ್ ಆಗಿರಲಿ ಅವರು, ಬಟ್ ಅವರು ಊರಿಗೆ ಬಂದೇ ಈ ಹಬ್ಬನ ಮಾಡಬೇಕು. ಹಾಗೆ ಫ್ರೆಂಡ್ಸ್ ಹಬ್ಬ ಮುಗಿಸ್ಕೊಂಡು ಅಲ್ಲೆಲ್ಲ ಎಡೆ ಎಲ್ಲ ಮುಗಿಸಿ ಬಂದಿದ್ದರೆ ಬರೆದ್ಮೇಲೆ ನಾವು ಸೈಡಲ್ಲಿ ಸ್ವಲ್ಪ ಬೆಂಕಿ ಹಾಕಿರ್ತೀವಿ, ಬಂದವರು ಅದನ್ನೊಂಚೂರು ಟಚ್ ಮಾಡಬೇಕು. ಲೇಖನ ಮಾಡ್ತಾ ಇದ್ದಾಳೆ ನೋಡ್ಬೋದು. ಆಮೇಲೆ ಅವ್ರ ಕಾಲನ್ನು ತೊಳೆದ್ಬಿಟ್ಟು ಒಳಗಡೆ ಕರ್ಕೊಳ್ಳೋವಂಥದ್ದು ಶಾಸ್ತ್ರ. ಸೊ ಎಲ್ಲರೂ ಬರ್ತಿದ್ದವರು ಸ್ವಲ್ಪ ಕೆಂಡ ತುಳಿದು, ಅಂದರೆ ಕೆಂಡ ಅಂದರೆ ಜೋರಾಗಿ ತುಳಿಯಲ್ಲ, ಜಸ್ಟ್ ಹಾಗೆ ಟಚ್ ಮಾಡ್ತಾರೆ. ಆಮೇಲೆ ಅದನ್ನು ನಾವು ಕಾಲು ತೊಳೆದ್ಬಿಟ್ಟು ಅವ್ರನ್ನ ಒಳಗಡೆ ಕರ್ಕೊಳ್ಬೇಕು. ಸೊ ನಾನಿವಾಗ ಹಸ್ಬೆಂಡ್, ಲೇಖನ, ಜೀವಿತ್, ಹಾಗೆ ಚಿಂಟು ಎಲ್ಲರದ್ದು ಕೂಡ ಕಾಲೆಲ್ಲ ತೊಳೆದು ಒಳಗಡೆ ಕರ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಅವ್ರನ್ನೆಲ್ಲ. ಅಂದರೆ ಈ ಪದ್ಧತಿಗಳೆಲ್ಲ ಏನೋ ಒಂಥರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್ ಅಲ್ಲೂ ಕೂಡ ಎಡೆ ಎಲ್ಲ ಇಟ್ಟಾಯ್ತಲ್ವಾ. ಸೊ ಇವಾಗ ಊಟಕ್ಕೆ ಕೂರಿಸ್ಬೋದು ಬಂದಿರೋ ನೆಂಟರಿಗೆಲ್ಲ ಅಂತ ಹೇಳ್ಬಿಟ್ಟು ಇವಾಗ ಊಟಕ್ಕೆ ಬಡಿಸ್ತಾ ಇದ್ದಾರೆ ನಮ್ಮ ನಾದಿನಿ ಶಿವು, ರಮ್ಯಾ, ಅಮ್ಮ, ನವೀನ್ ಅವರೆಲ್ಲರೂ ಕೂಡ ಒಟ್ಟಿಗೆ ಕೂತಿದ್ದಾರೆ. ಇವಾಗ ಸೊ ಊಟ ಬಡಿಸ್ತಾ ಇದ್ದಾರೆ, ಅಥರ್ವ ಕೂಡ ಕೂತಿದ್ದಾನೆ, ಬಟ್ ಅವ್ನು ಕೂತಿರೋದಷ್ಟೇ, ಏನೂ ತಿನ್ನೋದಿಲ್ಲ. ಹಾಗೆ ಒಳಗಡೆ ಎಲ್ಲ ಮಾತಾಡೋದು ಅದು ಇದು ಮಾತಾಡ್ತಾ ಊಟಕ್ಕೆ ಬಡಿಸ್ತಾ ಇರೋದು. ಸಾಂಬಾರೆಲ್ಲ ಮಾಡಿಬಿಟ್ಟು ಆ್ಯಕ್ಚುಲಿ ಒಂದೊಂದು ಕಡೆ ಇಟ್ಕೊಂಡಿದ್ದೀವಿ. ಫೈನಲಿ ಊಟ ಎಲ್ಲ ಮುಗಿದ್ಮೇಲೆ ನಾನು ಕುಂಕುಮ ಕೊಡ್ತಾ ಇದ್ದೀನಿ ರಮ್ಯನ್ಗೆ. ಏನೇನು ಅವರು ಕೂಡ ಅರ್ಜೆಂಟ್ ಇತ್ತು, ಹೊರಡಬೇಕು, ನಾವು ಕೂಡ ಏನು ಸಿಟಿ ಕೂಡ ಹೋಗೋದಿದೆ ಅಂತ ಹೇಳಿಬಿಟ್ಟು. ಸೊ ಹಂಗಾಗಿ ಕುಂಕುಮ ಕೊಡೋಣ ಅಂತ ಹೇಳಿಬಿಟ್ಟು ಕೊಡ್ತಾ ಇದ್ದೀನಿ. ರಮ್ಯ ನಗ್ತಾ ಇದ್ದಾರೆ, ಏನು ಕೆನ್ನೆಗೆ ಅರಿಶಿನ ಆಗಿದೆ ಅಂತ. ಹಾಗೆ ಫ್ರೆಂಡ್ಸ್ ಏನೋ ಒಂಥರ ಚೆನ್ನಾಗಿತ್ತು ಹಬ್ಬದ ದಿನ, ಎಲ್ಲರೂ ಬಂದಿದ್ದು, ಖುಷಿ ಕೂಡ ಆಯಿತು. ಸೊ ಆಮೇಲೆ ಅವ್ರು ಕೂಡ ಹೊರಟರು ಕಳ್ಸೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಹೊರಗಡೆ ಬಂದಿದ್ವಿ. ಅಥರ್ವ ನೋಡಿ ಆಗಲೇ ಹೊರಡ್ತಾ ಇದ್ದಾನೆ, ಮುಂದೆ ಎಲ್ಲ ಇವರು ಅರ್ಜೆಂಟಲ್ಲಿ ನಾವು ಹೊರಡ್ತೀವಿ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದಾರೆ. ಹಾಗೆ ಬಂದವರಿಗೆ ಅರ್ಶಿನ, ಕುಂಕುಮ, ಹಾಗೆ ಎಲೆ, ಅಡಿಕೆ, ಬಾಳೆಹಣ್ಣೆಲ್ಲ ಒಂದು ಪ್ಲೇಟಲ್ಲಿ ಜೋಡಿಸಿಟ್ಬಿಟ್ಟಿದ್ವಿ. ಏನಕ್ಕಂದರೆ ಪದೇ ಪದೇ ಕೊಡೋಕ್ಕಾಗಲ್ಲ,
ಊಟ ಆದಮೇಲೆ ಅವರೇ ತೆಗೆದುಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಈಗೆಲ್ಲರೂ ಇನ್ನೂ ಉಳಿದವ್ರಿಗೆ ಮತ್ತೆ ಊಟ ಬಡಿಸ್ತಾ ಇದ್ದೀವಿ. ನಾನು, ಬಿಂದು, ಲೇಖನ ಹಾಗೆ ನಮ್ಮ ನಾನಿಷ್ಟು ಜನ ಸೇರಿಕೊಂಡು ಊಟಕ್ಕೆ ಬಡಿಸ್ತಾ ಇದ್ದೀವಿ. ಸೊ ಇವ್ರು ಕೂಡ ಊಟ ಮಾಡ್ತಾಯಿದ್ರು. ನಾನು ಹಾಗೆ ಇಲ್ಲಿ ಅಂಗಡಿಗೆ ಬಂದಿದ್ದೆ. ಆ್ಯಕ್ಚುಲಿ ನಮ್ಮ ಮೈದನ ಅಂಗಡಿ, ಸೃಜನ್ ಇದು ಆಂಟಿ ಮಗ. ತುಂಬ ಚೆನ್ನಾಗಿ ಮಿಂಗಲ್ ಆಯ್ತಾನೆ, ತುಂಬ ಒಳ್ಳೆ ಹುಡುಗ. ಹಾಗೆ ಕರಣಿಯು ನನ್ನ ಅಳಿ ಮಯ ನಾದಿನಿ ಮಗ ಆಯ್ ಮಾಡ್ತಾ ಇದ್ದಾನೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಹಬ್ಬದ ವ್ಲಾಗ್ ನೋಡಿದ್ರಲ್ಲ, ಹೇಗೆ ನಮ್ಮ ಕಡೆ ಆಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಯೂಶ್ವಲಿ ಒಂದೊಂದು ಕಡೆ ಒಂದೊಂದು ಥರ ಸೆಲೆಬ್ರೇಷನ್ ಇರುತ್ತೆ, ನಮ್ಮ ಕಡೆ ಈ ರೀತಿ ನಾವು ಪಕ್ಷ ಮಾಡೋದು. ಹಾಗೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೀವೇನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೀಗೆ ತರಲೆ ಏನೋ ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡ್ಕೋಬೇಕಾದ್ರೆ ಹಿಂದೆ ಸೃಜನ್ ಹಾಗೆ ಕರಣ್ ಇಬ್ಬರೂ. ನಾನು ಅಂದರೆ ಎಲ್ಲರೂ ಬ್ಯುಸಿ ಇದಾರಲ್ಲ ಒಳಗಡೆ, ಅದಕ್ಕೆ ಇವತ್ತು ಕರಣ್ ಕೂತಿದ್ದಾನೆ, ನಾನು ನೋಡ್ಕೊಳ್ತೀನಿ ಅಂಗಡಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದಾನೆ. ಹಂಗೆ ಅದಕ್ಕೆ ರೇಗಿಸ್ತಾ ಇದ್ರು, ಅತ್ತೆ ನನ್ನ ಮುಖ ತೋರಿಸ್ಬೇಡಿ ಹಂಗೆ ಹಿಂಗೆ ಅಂತ, ಇಲ್ಲ ತೋರಿಸ್ತೀನಿ ಅಂತ ಹೇಳ್ತಾ ತಮಾಷೆ ಮಾಡ್ತಾ ಇದ್ದೆ. ಇವ್ರು ಆ್ಯಕ್ಚುಲಿ ಇವರೇ ಬ್ಲೂ ಕಲರ್ ಟೀ ಶರ್ಟ್ ನಮ್ಮ ಮೈದ. ಹಾಗೆ ಫ್ರೆಂಡ್ಸ್, ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು.